ನಮಸ್ಕಾರ ಸ್ನೇಹಿತರೆ ಇದು ಸಂಡೆಯ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ ನಾವು ಎಲ್ಲಿಗೆ ಹೋದ್ವಿ ಏನು ಮಾಡಿದ್ವಿ ಏನೇನು ತಿಂದ್ವಿ ಯಾವ ರೀತಿ ದಿನನ ಗಳೆದ್ವಿ ಅಂತ ನಾನು ಈ ವಿಡಿಯೋಲಿ ಹೇಳ್ತೀನಿ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಎದ್ದು ಸ್ನಾನಗಳು ಮಾಡಿಕೊಂಡು ರೆಡಿಯಾಗಿ ಕಾರಲ್ಲಿ ಎಲ್ಲಿಗೋ ಹೊರಡ್ತಾ ಇದ್ದೀವಿ ನನ್ನ ಚಿಕ್ಕ ಮಗ ಅವನ ಕಂಪ್ಯಾನಿಯನ್ನು ಸಹ ಜೊತೆಗೆ ತಗೊಂಡಿದ್ದಾನೆ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗಿರೋ ಕಾರಣ ಮಕ್ಕಳಿಗೂ ತುಂಬ ಸ್ಲೀಪಿ ಇತ್ತು ಸೊ ಕಾರಲ್ಲಿ ನಾವು ಹೋಗಬೇಕಾದ್ರೆ ಅವರಿಬ್ಬರೂ ಸಹ ಮಲಕ್ಕೊಂಡ್ಬಿಟ್ರು ನನಗೆ ಈ ಎ ಸಿ ಹಾಕ್ಕೊಂಡು ಕಾರಲ್ಲಿ ಪ್ರಯಾಣ ಮಾಡೋದಕ್ಕಿಂತ ನ್ಯಾಚುರಲ್ ಗಾಳಿನ ಹೀರ್ಕೊಂಡು ಪ್ರಯಾಣ ಮಾಡೋದೇ ಚಂದ. ಈ ಅರ್ಲಿ ಮಾರ್ನಿಂಗ್ ಡ್ರೈವ್ಸಲ್ಲಿ ಟ್ರಾಫಿಕ್ ಇರೋಲ್ಲ ಎನ್ವಿರಾನ್ಮೆಂಟ್ ಪೀಸ್ಫುಲ್ಲಾಗಿರುತ್ತೆ ನ್ಯಾಚುರಲ್ ಗಾಳಿನ ನಾವು ತಗೊಂಡು ಆರಾಮಾಗಿ ಹೋಗ್ಬೋದು ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಆ್ಯಂಡ್ ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಈ ಥರ ಟೆಂಪಲ್ಸ್ಗೆ ಎಲ್ಲ ಹೋಗಬೇಕಾದ್ರೆ ಇದು ಚೆಂದ ಅಂತ ನನಗನ್ಸುತ್ತೆ ನಾವು ಹೋಗ್ತಿರೋದು ಎಲ್ಲೋಡು ಅಂದರೆ ಆದಿನಾರಾಯಣ ಸ್ವಾಮಿ ಬೆಟ್ಟಕ್ಕೆ ತಂಗಿ ಮಗನಿಗೆ ತಲೆ ಕೂದಲು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ರು ಸೊ ದೇವ್ರ ದರ್ಶನ ಮಾಡಿಕೊಂಡು ಆ ಪ್ರೋಗ್ರಾಮ್ನು ಸಹ ಮುಗಿಸ್ಕೊಂಡು ಬರೋಣ ಅಂತ ನಾವು ಬ್ಯಾಂಗ್ಳೂರ್ ಕಡೆಯಿಂದ ಹೊರಟ್ವಿ ಆ್ಯಂಡ್ ತಂಗಿಯವರು ಮಮ್ಮಿ ಡ್ಯಾಡಿ ಎಲ್ಲ ಆ ಕಡೆಯಿಂದ ಬರ್ತಾಯಿದ್ರು ಒಂದು ಪಾಯಿಂಟಲ್ಲಿ ಎಲ್ಲರೂ ಮೀಟ್ ಆಗೋಣ ಬ್ರೇಕ್ಫಾಸ್ಟ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನೀವು ನೋಡ್ಬೋದು ಚೂರು ಟ್ರಾಫಿಕ್ಕೇ ಇಲ್ಲ ಆ್ಯಂಡ್ ಎಷ್ಟೊಂದು ಪೀಸ್ಫುಲ್ ಆಗಿದೆ ಎನ್ವಿರಾನ್ಮೆಂಟ್ ಅಂತ ಇಂಥ ಎನ್ವಿರಾನ್ಮೆಂಟಲ್ಲಿ ಡ್ರೈವ್ ಮಾಡೋಕ್ಕೂ ಈಸಿ ಆ್ಯಂಡ್ ಇಷ್ಟ ಆಗುತ್ತೆ ಕೂಡ ಈ ಟ್ರಾಫಿಕ್ಕಲ್ಲಿ ಆದರೆ ಪ್ರತಿ ಸಿಗ್ನಲ್ಲು ಬೀಳ್ತಾ ಇರುತ್ತೆ ಸಿಟಿ ಒಳಗಡೆ ಹೋಗೋಕ್ಕೆ ಒಂಥರ ಇರಿಟೇಟ್ ಆಗಿ ಹೋಗುತ್ತೆ ಸಂಡೇಸ್ ನಿಮಗೆ ಗೊತ್ತೇ ಇದೆ ಸಿಟಿ ಒಳಗಡೆ ಬೈಕ್ ರೇಸ್ ಅಂತೆ ಕಾರ್ ರೇಸ್ ಅಂತೆ ಈ ಥರ ಇಟ್ಕೊಂಡೇ ಇರ್ತಾರೆ ನಾವು ಒಂದಷ್ಟು ಬೈಕ್ಗಳನ್ನ ಇಲ್ಲಿ ನೋಡ್ಬೋದು ನೀವು ಬೆನ್ಸ್ ಕಾರ್ಗಳು ಎಷ್ಟೊಂದು ಕಾರ್ ರೇಸ್ ಆಗ್ತಾ ಇತ್ತು ಸೊ ಅದರದ್ದೆಲ್ಲ ಒಂದು ಕ್ಲಿಪ್ ತಗೊಂಡೆ ನೋಡಲಿಕ್ಕೆ ಒಂಥರ ಚೆಂದ ಇರತ್ತಲ್ವ ಒಂದೊಂದು ಕ್ರೇಸ್ ಇರುತ್ತೆ ಅಲ್ವಾ ಆ ಥರ ಅವ್ರಿಗೂ ಕಾರ್ ರೇಸು ಬೈಕ್ ರೇಸ್ ಇರೋರ್ದು ಒಂಥರ ಅಭ್ಯಾಸ ಇಲ್ಲಿ ನಾವು ಚಿಕ್ಕಬಳ್ಳಾಪುರ್ಗೆ ಎಂಟ್ರಾದ್ವಿ ಇಲ್ಲಿ ಉಡುಪಿ ಗಾರ್ಡನಿಯಾ ಅಂತ ಒಂದು ಹೋಟೆಲ್ಲು ಚಿಕ್ಕಬಳ್ಳಾಪುರ ಬೈಪಾಸ್ ಕಡೆಯಿಂದ ಈ ಕಡೆ ಇದೆ ಹೋಟೆಲು ನಾನು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕ್ ಮಾಡ್ಕೋಬೋದು ಇದು ನಾವು ಈಶಾ ಟೆಂಪಲ್ಗೆ ಹೋಗ್ತೀವಲ್ಲ ಆ ರೋಡಲ್ಲೇ ಇರೋದು ಅಂದರೆ ಆ ದಾರಿಯಲ್ಲೇ ಇಲ್ಲಿ ಟಿಫನ್ಸ್ ಎಲ್ಲ ಚೆನ್ನಾಗಿರುತ್ತೆ ಟೈಮ್ ಸ್ವಲ್ಪ ಗಳಿಯೋಕ್ಕೂ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತಲೂ ಇಲ್ಲಿಗೆ ಹೋದ್ವಿ ಸೊ ಅವರು ಸಹ ನಾವು ಹೋದ್ಮೇಲೆ ಒಂದು ಐದು ನಿಮಿಷಕ್ಕೆ ಬಂದರು ಎಲ್ಲರೂ ಸಹ ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀವಿ ಅವಳು ಬಂದಿದ ತಕ್ಷಣ ನಾನಂತೂ ಅವಳ ಮಗನ ಇಸ್ಕೊಂಡ್ಬಿಟ್ಟೆ ನನ್ನ ಮಗನು ಬಾಬಾಯಿ ಕೈಯಲ್ಲಿ ಹತ್ಬಿಟ್ಟ ಸೊ ಇವತ್ತು ಇವನು ಗುಂಡಾಗ್ತಾನೆ ನಮ್ಮ ಆರವ್ ಅಂತ ಇವನ ಹೆಸರು ಆರವ್ ಬೇಬಿ ರೀಸೆಂಟಾಗೇನೆ ಹೆಸರಿಟ್ವಿ ಆ್ಯಂಡ್ ಇವತ್ತು ತಲೆ ಕೂದಲು ಕೊಡ್ತಾಯಿದ್ದೀವಿ ಈ ಹೋಟ್ಲಲ್ಲಿ ಕುತ್ಕೊಳ್ಳೋಕ್ಕೆ ನೋಡಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಹಿಂಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು ನಾವು ಮಸಾಲೆ ದೋಸೆ ಸ್ವಲ್ಪ ರೈಸ್ ಭಾತು ಇಡ್ಲಿ ವಡೆ ತಗೊಂಡ್ವಿ ಮಂಗ್ಳೂರು ಬನ್ಸ್ ತಗೊಂಡ್ವಿ ಪ್ರತಿಯೊಂದೂ ಟೇಸ್ಟು ಚೆನ್ನಾಗಿತ್ತು ಆ್ಯಂಡ್ ಕಾಫಿ ಟೀನೂ ಸಹ ಚೆನ್ನಾಗಿದೆ ಇಲ್ಲೊಂದು ಚಿಕ್ಕದಾಗೆ ಪ್ಲೇ ಏರಿಯಾ ಕೂಡ ಇದೆ ಸೊ ಮಕ್ಕಳನ್ನ ಆಡ್ಸ್ಕೊಂಡು ತಿನ್ನಿಸ್ಬಿಡ್ಬೋದು ಆಮೇಲೆ ನೀವು ಹಿಂದೆ ನೋಡ್ಬೋದು ಸ್ಟೋನ್ ಬಿಲ್ಡಿಂಗ್ ಇದೆ ಅಲ್ಲೂ ಸಹ ವಾಟರ್ ಫೌಂಟೇನ್ ಎಲ್ಲ ಇದೆ ಆ್ಯಂಡ್ ಅಲ್ಲೂ ಸಹ ಹೋಗಿ ತಿನ್ಬೋದು ಅದನ್ನು ನೀಟಾಗಿ ತೋರಿಸ್ತೀನಿ ಪ್ಲೇ ಏರಿಯಾ ಇರೋದಕ್ಕೆ ಮಕ್ಕಳು ಬರಲೇ ಇಲ್ಲ ಎಷ್ಟೊತ್ತಾದ್ರೂ ಆರ್ಡರ್ ಮಾಡಿ ತಟ್ಟೆಗಳು ಟೇಬಲ್ಗೆ ಬಂದಾಯಿತು ಸೊ ಕರ್ದು ಕರೆದು ನಮಗೂ ಸಾಕಾಯಿತು ಕೊನೆಗೆ ಬಂದು ಸ್ವಲ್ಪ ಸ್ವಲ್ಪ ತಿಂದರು ಸ್ವಲ್ಪ ಹೊತ್ತು ಆಡಲಿ ಇಲ್ಲೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ಬೆಟ್ಟಕ್ಕೆ ಹತ್ತೋಣ ಅಂತ ಅಂದ್ಕೊಂಡ್ವಿ ಸೊ ಇವರೆಲ್ಲ ಆಡ್ತಾ ನಾವು ಸಹ ಟೈಮ್ ಪಾಸ್ ಮಾಡ್ಕೊತಾ ಇದ್ವಿ ನಾನು ನಾನು ವೀಡಿಯೋ ಕ್ಲಿಪ್ಸ್ನ ತೊಗೊತಾ ಟೈಮ್ ಪಾಸ್ ಮಾಡ್ತಾ ಇದ್ದೆ ಇವನು ನೋಡಿ ಅವರೆಲ್ಲ ಸ್ವಿಂಗು ಜಾರಬಂಡಿ ಆಡ್ತಾ ಇದ್ದರೆ ಇವನಿಗೂ ಇಷ್ಟ ಆಗೋಗಿ ಅವನು ಆಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಕೂಡಿಸಿದಾಗ ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾನೆ ಅಂತ ಮಕ್ಕಳಂದ್ರೇ ಅಷ್ಟೇ ಅಲ್ವಾ ಇಲ್ಲಿ ನೋಡಿ ನಾನು ಹೇಳ್ದಂಗೆ ಹೋಟೆಲ್ಗೆ ಅಟ್ಯಾಚ್ಡ್ ಆಗಿ ಈ ಥರ ಇದೆ ಸ್ಟೋನ್ ಬಿಲ್ಡಿಂಗ್ ಇಲ್ಲಿ ಮಧ್ಯದಲ್ಲಿ ದೇವ್ರನ್ನಿಟ್ಟು ಒಂದೊಳ್ಳೆ ವಾಟರ್ ಫಾಲ್ಸ್ ಬೀಳೋ ಥರ ಮಾಡಿದ್ದಾರೆ ಎಷ್ಟು ಪೀಸ್ಫುಲ್ ಆಗಿತ್ತು ಈ ಪ್ಲೇಸ್ ಅಂದರೆ ಅಷ್ಟು ಪೀಸ್ಫುಲ್ ಆಗಿತ್ತು ಇಲ್ಲೂ ಸಹ ನಾವು ಹೋಟ್ಲಲ್ಲಿ ಆರ್ಡರ್ ಮಾಡ್ಕೊಂಡಿರೋಂಥ ಫುಡ್ ತಗೊಂಡು ಬಂದು ಕೂತ್ಕೊಂಡು ಆರಾಮಾಗಿ ತಿನ್ಬೋದು ನೀವು ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಆಡ್ಕೊಂಡು ತಿಂತಾ ಇದ್ದಾರೆ ಅಂಡ್ ನಾವು ಈ ಪ್ರಕೃತಿಯಲ್ಲಿ ತಿಂತಾ ಇದ್ರೆ ಒಂಥರ ಇರುತ್ತೆ ನಾನಂದೇ ನಮ್ಮ ಹಸ್ಬೆಂಡ್ಗೆ ಇನ್ನೊಂದ್ಸಲ ಬಂದು ಸ್ವಲ್ಪ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಯಾಕೆ ಅಂದರೆ ಇವತ್ತು ಬೆಟ್ಟಕ್ಕೆ ಹೋಗಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಹೊತ್ತು ಸೊ ಇನ್ನೊಂದ್ಸಲ ಹೋಗಿ ಫೋಟೋ ಶೂಟು ಮಾಡ್ಕೊಳ್ಳೋಣ ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ ಇಲ್ಲಿ ನೋಡ್ಬೋದು ನೀವು ದೇವರು ಮಧ್ಯದಲ್ಲಿ ಅದ್ರ ಸುತ್ತಲೂ ವಾಟರ್ ಫಾಲ್ಸ್ ಇದೆ ಆ್ಯಂಡ್ ಅದ್ರ ಸುತ್ತಲೂ ಸ್ಟೆಪ್ಸ್ ಮಾಡಿದ್ದಾರೆ ಒಂದು ದೊಡ್ಡ ಏರಿಯಾ ಇದು ಆ್ಯಂಡ್ ನೀಟಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ನೋಡ್ಬೋದು ನೀವು ಎಲ್ಲ ಹೋಟ್ಲಿಗೆ ಬಂದವರೆಲ್ಲ ಇಲ್ಲಿ ವಿಸಿಟ್ ಮಾಡಿ ಫೋಟೋಸ್ ತಗೊಳೋದಂತೆ ಇಲ್ಲೇ ಬಂದು ತಿನ್ನೋದಂತೆ ಹೀಗೆಲ್ಲ ಮಾಡ್ತಾಯಿದ್ರು ಇದಿರೋದು ಸದ್ಗುರು ಸನ್ನಿಧಿ ಆರ್ಚ್ ಒಳಗಡೆಗೆ ಸೊ ನಿಮಗೆ ಗೊತ್ತಾಗುತ್ತೆ ನೀವು ಗೂಗ್ಲು ಕಡ ಮಾಡ್ಬೋದು ನಾನು ಡೀಟೇಲ್ಸು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಎಲ್ಲ ತಿಂದ್ವಿ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿಕೊಂಡ್ರು ಅಂದರೆಲ್ಲ ಮುಗೀತು ಇನ್ನು ಸ್ವಲ್ಪ ಬಿಸಿಲಾಗೋದ್ರೆ ಬೆಟ್ಟ ಹತ್ತೋದು ಕಷ್ಟ ಆಗುತ್ತೆ ಅಂತ ಅಲ್ಲಿಂದ ಸಹ ನಾವು ಹೊರಟ್ವಿ ಕೊನೆಗೂ ನಾವು ಎಲ್ಲೋಡು ಮುಟ್ವಿ ಅಂದರೆ ಸೇರಿಕೊಂಡ್ವಿ ಊರನ್ನು ಇಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಇದ್ದಿದ್ದರಿಂದ ಅವರು ಬೆಟ್ಟ ಹತ್ತಲಿಕ್ಕೆ ಆಗೋಲ್ಲ ಅಂತ ಅವ್ರಿಗೆ ನಾವು ಡೋಲಿದು ಟೋಕನ್ಸ್ ತಗೊಂಡು ಸಹ ಹೋದ್ವಿ ಅಲ್ಲಿ ಆರ್ಯವೈಶ್ಯ ಚೌಲ್ರಿ ಒಂದಿದೆ ಬೆಟ್ಟದ ಕೆಳಗಡೆನೆ ಅಲ್ಲಿ ಹೋದರೆ ಸಂಡೇಸ್ ಮಾತ್ರ ಡೋಲಿ ಫೆಸಿಲಿಟಿ ಇರುತ್ತೆ ಮುದುಕೂರಿಗೆ ಆ್ಯಂಡ್ ಯಾರಿಗಾದರೂ ಆಗಲ್ಲ ಇನ್ನೆಬಿಲಿಟಿ ಇರೋ ನಾವು ಡೋಲಿದು ಟೋಕನ್ನು ತಗೊಂಡು ಮತ್ತೆ ಬೆಟ್ಟ ಹತ್ತಕ್ಕೆ ಹೋಗಬೇಕು ಇಲ್ಲಿ ಟೆಂಪಲ್ ನೀವು ನೋಡ್ಬೋದು ನಾವು ಆಲ್ಮೋಸ್ಟ್ ಹೋಗ್ತಾ ಇದ್ದೀವಿ ಇನ್ನೇನು ಕಾರೆಲ್ಲ ಪಾರ್ಕಿಂಗ್ ಆಯಿತು ಬೆಟ್ಟ ಹತ್ತಬೇಕು ಇಲ್ಲಿ ನಾನು ಸೊಂಟಕ್ಕೆ ಹಾಕ್ಕೊಂಡಿರೋದು ಬಟ್ ಬೇಬಿ ಸೀಟ್ ಅಂತ ಇದು ಚಿಕ್ಕ ಮಕ್ಕಳದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿಸ್ ಮಕ್ಳವರ್ಗು ನಾವು ಅದ್ರ ಮೇಲೆ ಕೂಡಿಸ್ಕೊಂಡು ಹೋಗ್ಬೋದು ಯೂಶ್ವಲಾಗಿ ಕಂಕ್ಳಲ್ಲಿ ತಗೊಂಡ್ರೆ ನಮಗೆ ಬೆನ್ನು ನೋವು ಕೈ ನೋವು ಆಗುತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಈಸಿಯಾಗೆ ಮಕ್ಕಳನ್ನ ಕ್ಯಾರಿ ಮಾಡ್ಕೋಬೋದು ಅಷ್ಟೊಂದೇನು ಕೈ ನೋವಲ್ಲ ಆ್ಯಂಡ್ ನಮ್ಮ ಟಮ್ಮಿ ಮೇಲೆ ಆ ಭಾರ ಎಲ್ಲ ಇರುತ್ತೆ ಸೊ ಈಸಿ ಲೈಫ್ ಸೇವಿರ್ ಅಂತಲೇ ಹೇಳ್ಬೋದು ಇದನ್ನು ನಾನು ಬಡ್ ಬೇಬಿ ವೆಬ್ಸೈಟಿಂದ ತಗೊಂಡೆ ನಿಮ್ಗೆ ಯಾರಿಗಾದರೂ ಮಕ್ಕಳಿದ್ರೆ ಯೂಸ್ಫುಲ್ ಅನ್ಸದೆ ನೀವು ಬಡ್ ಬೇಬಿ ಡಾಟ್ ಕಾಮಿಂದ ಕೊಂಡ್ಕೊಳ್ಬೋದು ಜಾನ್ವಿ ಫಿಫ್ಟೀನ್ ಜೆ ಎ ಹೆಚ್ ಎನ್ ಎ ವಿ ಐ ಫಿಫ್ಟೀನ್ ಅನ್ನೋ ಕೋಡ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ಹಾಕಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಬೇಕಾದರೆ ಅದ್ರದ್ದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಸೊ ಇಲ್ಲೆಲ್ಲ ಬಂದ್ವಿ ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ಕೆಳಗಡೆ ಇರೋಂಥ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಮಂಗಳಾರತಿ ಎಲ್ಲ ತಗೊಂಡು ಎಲ್ಲ ಮಾಡ್ಕೊಂಡ್ವಿ ಇಲ್ಲಿ ನೀವು ಯಾವಾಗಾದರೂ ಬನ್ನಿ ಈ ಕೋತಿಗಳು ಇದ್ದೇ ಇರ್ತವೆ ಆ್ಯಂಡ್ ಪ್ರತಿಯೊಂದು ಮೆಟ್ಲಿಗೂ ನಾವು ಕುಂಕುಮ ಹಚ್ಕೊಂಡು ಅರಶಿನ ಹಚ್ಕೊಂಡು ಹೋಗ್ಬೋದು ಈ ಮೊಕ್ಕ ಅಂತಾರಲ್ಲ ಆ ಥರ ಏನಾದರೂ ಇದ್ರೆ ಅದನ್ನು ಸಲ್ಲಿಸ್ಕೊಂಡು ಹೋಗ್ಬೋದು ಕೆಲವರು ಮೊಣಕಾಳಲ್ಲಿ ಮೆಟ್ಲು ಹತ್ತಾರೆ ಇಲ್ಲಿ ಆರುನೂರ ಹದಿನೆಂಟು ಅಂದರೆ ಸಿಕ್ಸ್ ಏಯ್ಟೀನ್ ಮೆಟ್ಲಿದೆ ಸೊ ಅದನ್ನು ನಾವು ಹತ್ತಬೇಕು ಮೇಲುಗಡೆ ದೇವಸ್ಥಾನ ಇರೋದು ಮಮ್ಮಿ ಡ್ಯಾಡಿಗೆ ಡೋಲಿದು ಟೋಕನ್ ತೊಗೊಂಡಿದೆ ಅಂತ ಹೇಳೋದನ್ನಲ್ಲ ಡ್ಯಾಡಿ ಕೂತ್ಕೊಂಡಿದ್ರು ಮಮ್ಮಿ ಡೋಲಿಯಲ್ಲಿ ಕೂತ್ಕೊಂಡ್ರು ನಾನು ಇವನ್ನ ಎತ್ಕೊಂಡು ಹೋಗೋಕ್ಕೆ ರೆಡಿಯಾಗಿದೆ ಅಮ್ಮ ಎತ್ಕೊಂಡು ಹೆಂಗೂ ನಾನು ಡೋಲಿಯಲ್ಲಿ ಹೋಗ್ತಾಯಿದ್ದೀನಿ ನನ್ನ ಕೈಗೆ ಕೊಟ್ಬಿಡ ಅವ್ನ ಎತ್ಕೊಂಡು ಹೋಗ್ತೀನಿ ನೀವು ಆರಾಮಾಗಿ ಹತ್ಕೊಂಡು ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅವನು ಸಹ ಅಜ್ಜಿ ಜೊತೆ ಹೋಗ್ತೀನಿ ಅಂತ ಹೇಳ್ದ ಸೊ ಅವ್ನ ಕೆಲಸ ಕಮ್ಮಿ ಆಗುತ್ತೆ ಅಂತ ಅವನು ಸಹ ನಾನು ಅಮ್ಮನ ಕೈಗೆ ಕೊಟ್ಬಿಟ್ಟೆ ಅಪ್ಪ ವೆಯ್ಟ್ ಮಾಡ್ತಾಯಿದ್ರು ಇವರು ಡೋಲಿ ತಗೊಂಡೋಗೋರು ಎಷ್ಟು ಆರಾಮಾಗಿ ಎಷ್ಟು ಬೇಗ ತಗೊಂಡು ಹೊಟ್ಟೋಗ್ತಾರೆ ಗೊತ್ತಾ ನಾವಿನ್ನೂ ಫುಲ್ ಹತ್ತಲೇ ಇಲ್ಲ ಇವರು ಅಮ್ಮನ ಡ್ರಾಪ್ ಮಾಡಿಬಿಟ್ಟು ನಮಗೆ ಅರ್ಧ ದಾರಿಯಲ್ಲೇ ಸಿಗ್ಬಿಟ್ರು ವಾಪಸ್ ಬರಬೇಕಾದ್ರೆ ಸೊ ಮತ್ತು ಡ್ಯಾಡಿನೂ ಅವರು ಒಯ್ಕೊಂಡು ಬಂದರು ಸೊ ಒಳ್ಳೆ ಫೆಸಿಲಿಟಿ ಅಂತಲೇ ಹೇಳ್ಬೋದು ಒಬ್ಬರಿಗೆ ಹೋಗಿ ಬರಲಿಕ್ಕೆ ಡೋಲಿಯು ಏಯ್ಟ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಗುತ್ತೆ ಸೊ ಇದ್ರದ್ದು ಟೋಕನ್ನು ನಾವು ಛತ್ರದಲ್ಲಿ ತಗೊಂಡು ಬರಬೇಕು ಸೊ ಅಮ್ಮ ಹೋದರು ಅಪ್ಪನು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ಮತ್ತು ಡೋಲಿಗೆ ಹತ್ತಲಿಕ್ಕೆ ಆ್ಯಂಡ್ ನಾವೆಲ್ಲನೂ ಸಹ ಇದ್ದೀವಿ ನಮ್ಮ ದೊಡ್ಡ ಮಗ ಎಲ್ಲ ಬೇಗ ಹೊಟ್ಟೋದ್ರು ಆಡ್ಕೊಂಡು ಆಡ್ಕೊಂಡು ಅವ್ರು ಹೊಟ್ಟೋದ್ರು ಸೊ ನಾನು ನನ್ನ ಹಸ್ಬೆಂಡು ತಂಗಿ ಅವ್ರ ಹಸ್ಬೆಂಡು ಮತ್ತು ಚಿಕ್ಕ ಪಾಪು ಮಾತ್ರ ಇಲ್ಲಿ ಇದ್ದೀವಿ ನನಗೆ ಈ ಥರ ಹತ್ತಬೇಕಾದ್ರೆ ಮಾತಾಡ್ಕೊಂಡು ಯಾರಾದರೂ ಕಂಪನಿ ಇದ್ರೆ ಬೇಗ ಹತ್ಬಿಡ್ಬೋದಲ್ವ ಸೊ ನಾನು ಹಂಗಂಗೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ವೀಡಿಯೋ ಕ್ಲಿಪ್ಸ್ ಹೋಗ್ತಾ ಹೋಗ್ತಾಯಿದ್ದೆ ನೀವು ಯಾವಾಗಾದರೂ ಹೋಗಿ ಈ ಆದಿನಾರಾಯಣ ಸ್ವಾಮಿ ಟೆಂಪಲಲ್ಲಿ ಮೆಟ್ಲ ಮೇಲೆ ಈ ಕೇಳ್ಕೊಂತಾರಲ್ಲ ಬೆಗ್ಗರ್ಸ್ ಅಂತೀವಿ ಅವರು ಇದ್ದೇ ಇರ್ತಾರೆ ಸೊ ಯಾವಾಗ ನಾವು ಹೋದರೂ ಚಿಲ್ಲರೆ ಹೋಗಿರ್ತೀವಿ ಮತ್ತೆ ದೇವ್ರ ದರ್ಶನ ಆದಮೇಲೆ ಇಳಿಯೋವಾಗ ಪ್ರತಿಯೊಬ್ಬರಿಗೂ ಹಾಕ್ತಾ ಹೋಗ್ತೀವಿ ಟೆಂಪಲ್ಸ್ಗೂ ಹೋಗ್ತಾ ಹೋದ ಹೋದಾಗ ಈ ಥರ ಮಾಡೋದು ಒಂದೊಳ್ಳೆ ಅಭ್ಯಾಸ ಅಂತ ನನಗನ್ಸತ್ತೆ ಫೈನಲ್ ಆಗಿ ಎಲ್ಲರೂ ಹತ್ತಿದ್ವಿ ಸೊ ಇನ್ನೇನು ದೇವ್ರ ದರ್ಶನ ಮಾಡ್ಕೋಬೇಕು ಫಸ್ಟು ಡ್ಯಾಡಿ ಬಂದುಬಿಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಇಲ್ಲೇ ನಿಂತ್ಕೊಂಡಿದ್ದೆ ಮತ್ತು ಅಲ್ಲಿ ತಲೆ ಕೂದಲು ಕೊಡೋಂಥ ಕಾರ್ಯಕ್ರಮವೂ ಆಗ್ತಾಯಿದೆ ಆ ಕಡೆ ಆಗ್ತಾಯಿತ್ತು ನಾವೆಲ್ಲ ಈ ಕಡೆ ವೆಯ್ಟ್ ಮಾಡ್ತಾ ಇದ್ವಿ ಒಬ್ಬೊಬ್ರದೇ ಆಗಿ ತುಂಬ ಮನೆ ದೇವರು ಆದಿನಾರಾಯಣ ಸ್ವಾಮಿ ಇರ್ತಾರೆ ಇವರು ಬಾಲಾಜಿ ದೇವ್ರದ್ದು ಒಂದು ಪ್ರತಿರೂಪ ಅಂತಲೇ ಹೇಳ್ಬೋದು ಸೊ ನನಗೆ ಗೊತ್ತಿರೋರು ಇಬ್ಬರು ಮೂವರು ಅಲ್ಲಿ ಸಿಕ್ಕಿದ್ರು ಮಾತಾಡಿದ್ರು ಸೊ ಬಹಳಷ್ಟು ಜನಕ್ಕೆ ಈ ದೇವರು ಮನೆ ದೇವರು ಇರ್ತಾರೆ ನೋಡಿ ಇವರು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಆಡ್ಕೊತಾಯಿದ್ರು ಈ ನೇಚರಲ್ಲಿ ಸ್ಪೆಂಡ್ ಮಾಡೋಕ್ಕೆ ಮರಗಳ ಕೆಳಗಡೆ ಗಿಡಗಳ ಕೆಳಗಡೆ ಮಣ್ಣಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ನ್ಯಾಚುರಲ್ಲಾಗಿ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ನನ್ನ ದೊಡ್ಡ ಮಗ ಅಂತೂ ಕೂತ್ಕೊಳ್ಳೇ ಇಲ್ಲ ಮಣ್ಣಿದೆ ಅಂತ ನಿಂತ್ಕೊಂಡು ಕಲ್ಲುಗಳ ಮೇಲೆ ಕೂತ್ಕೊಂಡೇ ಇದ್ದ ಸೊ ಚಿಕ್ಕ ಮಗ ಅವರ ಅಪ್ಪ ಜೊತೆ ಆಟ ಆಡ್ಕೊತಾ ಇದ್ದ ಆ್ಯಂಡ್ ಆ ಕಡೆ ಎಲ್ಲ ಗುಂಡು ಹಾಕ್ತಾಯಿದ್ರು ತಂಗಿ ಮಗಳು ತಂಗಿ ಮಗ ಮತ್ತು ಅವ್ರ ಎಲ್ಲ ಸೊ ಅವ್ರಿಗಾಗಿ ಕಾಯ್ತಾ ಇದ್ವಿ ಸೊ ಎಲ್ಲ ಆಯಿತು ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ ನಾನು ಆಲ್ರೆಡಿ ಹೇಳಿದ್ದೀನಿ ಗರ್ಭಗುಡಿಯಲ್ಲಿರೋಂಥ ದೇವ್ರದ್ದು ಯಾವುದು ವಿಡಿಯೋಸ್ ತಗೊಳ್ಳೋಲ್ಲ ಅಂತ ಸೊ ಅದಕ್ಕಾಗಿ ನಿಮಗೆ ದೇವ್ರನ್ನ ಆಗಲಿಲ್ಲ ಇಲ್ಲಿ ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರೋಂಥ ದೇವರು ಬೇಕಾದರೆ ನೀವು ಗೂಗಲ್ ಮಾಡಿ ಫೋಟೋಸ್ ನೋಡ್ಬೋದು ಸೊ ಒಬ್ಬೊಬ್ಬರನ್ನೇ ಡೋಲಿ ಬವ್ರು ಬಂದು ಅವ್ರನ್ನೂ ಸಹ ಇಳಿಸ್ಕೊಂಡು ಹೋದ್ರು ಅಂಡ್ ನಾವು ಸಹ ಇಳಿದ್ಬಿಟ್ವಿ ಇಳಿಯೋದೇನೋ ಒಂದು ಕಾಲು ಗಂಟೆಯಲ್ಲಿ ಇಳಿದ್ಬಿಟ್ವಿ ಹತ್ತೋವಾಗೇನೆ ಸರ್ಕಸ್ ಆಗೋಯ್ತು ಒಂದು ಹತ್ತು ಮೆಟ್ಲು ಹತ್ತೋದು ಸ್ವಲ್ಪ ರೆಸ್ಟ್ ತಗೊಳ್ಳೋದು ಒಂದು ಇಪ್ಪತ್ತು ಮೆಟ್ಲು ಹತ್ತೋದು ರೆಸ್ಟ್ ತಗೋದು ಹಂಗೆ ಮಾಡಿದ್ವಿ ಸೊ ಕೊನೆಗೂ ಎಲ್ಲರೂ ಇಳಿದ್ವಿ ಇಲ್ಲಿ ನಾನು ಹೇಳ್ದಂಗೆ ಅದೇ ಚೌಲ್ಟ್ರಿಯಲ್ಲಿ ಭಾನುವಾರ ಎವ್ರಿ ಸಂಡೇ ಲಂಚ್ ಇರುತ್ತೆ ಫ್ರೀ ಲಂಚು ಇದು ಅಷ್ಟೇ ಸ್ಪಾನ್ಸರ್ ಮಾಡಿ ಅಂಥದ್ದು ಇಲ್ಲಿ ವೆರೈಟೀಸ್ ಕೂಡ ಮಾಡ್ತಾರೆ ಉಪ್ಪು ಉಪ್ಪಿನಕಾಯಿ ಪಲ್ಯ ಪಪ್ಪು ಪಾಯಸ ಚಿತ್ರಾನ್ನ ಅನ್ನ ಸಾರು ರಸ ಮಜ್ಜಿಗೆ ಇಂಥವೆಲ್ಲ ಬಡಿಸ್ತಾರೆ ಸೊ ಒಂದೊಳ್ಳೆ ಎಲೆಯೂಟ ಅಂತಾನೆ ಹೇಳ್ಬೋದು ಸೊ ಆರಾಮಾಗಿ ಊಟನೂ ಸಹ ಮುಗಿಸ್ಕೊಂಡ್ವಿ ಅಲ್ಲಿ ರೂಮ್ಸ್ ಅವೈಲಬಿಲಿಟಿನೂ ಇದೆ ಆ್ಯಂಡ್ ಸಂಡೆ ಕೊಡ್ತಾರೆ ನಾವು ಸಹ ಒಂದು ಒನ್ ಅವರ್ಗೆ ರೂಮ್ ತಗೊಂಡ್ವಿ ಒನ್ ಅವರ್ಗೆ ಫೈವ್ ಹಂಡ್ರೆಡ್ ಅಂತ ಅನ್ಕೊಂತೀನಿ ಸೊ ರೂಮಲ್ಲಿ ಬಂದು ಗುಂಡು ಹೊಣಿಸಿದ್ಮೇಲೆ ನಾವು ಈ ಥರ ಮಕ್ಕಳಿಗೆ ಕುಂಕುಮ ಇಟ್ಟು ಆರತಿ ಮಾಡಿ ಏನಾದರೂ ಕಾಣಿಕೆ ಇದ್ದರೆ ಅವ್ರಿಗೆ ಕೊಡ್ತೀವಿ ಸೊ ಆ ಕಾರ್ಯಕ್ರಮನ ಮಾಡ್ಕೋಬೇಕು ಅಂತ ರೂಮ್ನ ಸಹ ಸ್ವಲ್ಪ ಹೊತ್ತಿಗೆ ತಗೊಂಡ್ವಿ ಆರತಿ ಎಲ್ಲ ಮಾಡಿ ಮಕ್ಕಳನ್ನ ಈ ಥರ ಕುಡ್ಸ್ಕೊಂಡು ಆಶೀರ್ವಾದ ಮಾಡಿ ಒಂದು ಒನ್ ಅವರಲ್ಲಿ ಇದ್ಬಿಟ್ಟು ಮತ್ತೆ ನಮ್ಮೂರುಗಳಿಗೆ ನಾವು ವಾಪಸ್ಸಾದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಸಂಡೇ ವಿಲ್ ಹೋಪ್ ಯು ಲೈಕ್ ಡೇ